ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಇವತ್ತು ಸ್ವಲ್ಪ ಬೆಳಗ್ಗೆ ಎಚ್ರ ಆಗೋದು ಲೇಟೇ ಆಗೋಯಿತು ರಾತ್ರಿ ಸ್ವಲ್ಪ ಹೊರಗಡೆ ಹೋಗಿದ್ದು ಅಂದರೆ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ದು ಅಲ್ಲಿಂದ ಬರೋದು ಲೇಟಾಗೋಯ್ತು ನಾನೇನಾದರೂ ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಎಚ್ರ ಮಾಡ್ಕೊಳ್ಳೋದು ಕೂಡ ಲೇಟೇ ಆಗೋಗ್ಬಿಡುತ್ತೆ ಹಾಗಾಗಿ ಇವತ್ತು ಬರೀ ಸೂರ್ಯ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ತಿಂಡಿಗೆ ಕ್ಯಾರೆಟ್ ಮತ್ತು ಮೂಲಂಗಿ ಹಾಕಿ ಪರೋಟ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಮಶ್ರೂಮ್ ಮತ್ತು ಬಟಾಣಿ ಹಾಕ್ಬಿಟ್ಟು ಕರಿ ಮಾಡ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ನನಗೆ ಸ್ಯಾಲೆಡ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಯಾಲೆಡ್ಗೆ ಇವತ್ತು ನಾನು ಕಿನ್ನೋವಾನ ಬಳಸ್ಕೊಂಡು ಮಾಡ್ಕೊಳ್ತಾ ಇರೋದು ಇದು ನನ್ನ ಫೇವ್ರೆಟ್ ಸ್ಯಾಲೆಡ್ ಕೂಡ ತುಂಬಾ ರುಚಿಯಾಗಿರುತ್ತೆ ಸ್ಯಾಲಡ್ ರೆಸಿಪಿನ ಮಾತ್ರ ಯಾರು ಮಿಸ್ ಮಾಡ್ಕೊಂಡ್ಬೇಡಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಮೊದಲು ಗ್ಯಾಸ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಮೊಟ್ಟೆನ ಬೇಲಕ್ಕೆ ಇಡ್ತಾಯಿದ್ದೀನಿ ಗುರು ವಾರ ನೀವು ಮೊಟ್ಟೆ ತಿಂತೀರಾ ಅಂತ ಎಲ್ಲ ಕೇಳಬಹುದು ಮನೇಲಿ ಗುರುವಾರ ನಾವು ತಿಂತೀವಿ ಶುಕ್ರವಾರ ಶನಿವಾರ ಮತ್ತೆ ಸೋಮವಾರ ಮಾತ್ರ ನಾವು ತಿನ್ನಲ್ಲ ಇನ್ನು ಇವತ್ತು ಸಂಕಷ್ಟಮಿ ಅಲ್ವಾ ಹಾಗಾಗಿ ನಾನ್ ತಿನ್ನಲ್ಲ ನನ್ನ ಹಸ್ಬೆಂಡ್ ಯಾವತ್ತು ತಿನ್ಬಾರ್ದು ಈ ದಿನ ತಿನ್ಬಾರದು ಅಂತ ಎಲ್ಲ ಅವರು ವಾರ ಎಲ್ಲ ನೋಡಲ್ಲ ಅವ್ರು ಯಾವಾಗಲೂ ನಾನ್ ವೆಜ್ ಎಲ್ಲ ತಿಂತಾರೆ ಅವ್ರಿಗೆ ಏನು ಬೇಕು ಅದನ್ನ ಮಾಡ್ಕೊಡ್ತೀನಿ ನಾನು ತಿಂದೇ ಇರ್ತೀನಿ ಅಷ್ಟೇ ಇನ್ನ ನನಗ್ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಇನ್ನೊಂದು ಕಡೆ ರೆಡಿ ಮಾಡ್ಕೊಂತ ಇದ್ದೀನಿ ಇವತ್ತು ಕಲ್ಲಂಗಡಿ ಹಣ್ಣು ಮತ್ತೆ ಸೌತೆಕಾಯಿನ ಬಳಸ್ಕೊಂಡು ಜ್ಯೂಸ್ನ ಮಾಡ್ತೀನಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣು ಬಗ್ಗೆ ತಿಳಿದೇ ಇರುತ್ತೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಮ್ಮನ್ನು ಇದು ದಿನ ಪೂರ್ತಿ ಆಗಿಡೋಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದಲ್ಲದೆ ಕಲ್ಲಂಗಡಿ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಸನ್ ಸನ್ಬರ್ನಿಂಗ್ನಿಂದನೂ ಕೂಡ ನಮ್ಮ ಸ್ಕಿನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಡ್ರೈ ಸ್ಕಿನ್ ಸಮಸ್ಯೆ ಇರುತ್ತೆ ನೋಡಿ ಅವರು ಈ ಥರ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಕಲ್ಲಂಗಡಿ ಹಣ್ಣ ನಾವು ಹಂಗೆ ತಿನ್ನೋದ್ರಿಂದ ಕೂಡ ಡ್ರೈ ಸ್ಕಿನ್ ಸಮಸ್ಯೆ ದೂರ ಆಗುತ್ತೆ ಇನ್ನ ಕಲಂಗಡಿಯನ್ನಲ್ಲಿರೋ ಸಿಟ್ರಲಿನ್ ಎಂಬ ಅಮೈನೋ ಆಮ್ಲ ದೇಹದಲ್ಲಿನ ರಕ್ತ ಸಂಚಲನೆಗೆ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ಎಲೆಕ್ಟ್ರೋಲೈಟ್ ಒದಗಿಸ್ಕೊಡುತ್ತೆ ಮತ್ತೆ ನಮ್ಮ ದೇಹ ಕೂಡ ಹೈಡ್ರೇಟ್ ಆಗಿರುತ್ತೆ ದಿನ ಪೂರ್ತಿ ಇನ್ನ ಬೆಳಗ್ಗೆ ತಕ್ಷಣ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಕ್ರೇವಿಂಗ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಇದು ತಿನ್ಬೇಕಂತ ಅನಿಸ್ತಾ ಇರತ್ತಲ್ಲ ಆ ಕ್ರೇವಿಂಗ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇನ್ನು ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಕೆ ಒಂದು ಅರ್ಧ ಕಪ್ ಅಷ್ಟು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸೌತೆಕಾಯಿನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನೆಲ್ಲಿಕಾಯಿ ತಗೊಂಡಿದ್ದೀನಿ ಅರ್ಧ ಇಂಚಿಗಿಂತ ಕಡಿಮೆ ನಾವು ಶುಂಠಿನ ತಗೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಎಲೆ ಒಂದು ಮೂರಿಂದ ನಾಲ್ಕು ಪುದೀನ ಎಲೆ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ನೀರು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತೀನಿ ಇದನ್ನ ಸೋದಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆಗೋಯಿತು ಕುಡಿಯೋಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಏನು ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ನೆಲ್ಲಿಕಾಯಿ ಹಾಕಿದ್ರು ಕೂಡ ನಮಗೇನು ಸ್ವಲ್ಪ ಉಗ್ರನ್ಸ್ತಾ ಇದೆ ಕುಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಕೂಡ ಏನು ಅನಿಸಲ್ಲ ಆರಾಮಾಗಿ ನಾವು ಕುಡ್ಕೊಳ್ಬೋದು ಇದಕ್ಕೊಂದು ಟೀ ಸ್ಪೂನ್ ಆಗೋವಷ್ಟು ಸಬ್ಜಾ ಸೀಡ್ಸ್ನು ಕೂಡ ಒಂದು ಐದು ನಿಮಿಷಕ್ಕೆ ಮುಂಚೆನೇ ನಾನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಾವು ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ಬೋದು ನಿಂಬೆಹಣ್ಣು ಹಾಕೊಂಡ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ನಲ್ಲ ಅದನ್ನು ಕೂಡ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಜ್ಯೂಸ್ ಕುಡ್ಕೊಂಡೆ ನಾನು ಅಡುಗೆನೂ ಕೂಡ ಮಾಡ್ಕೊಳ್ತೀನಿ ನಿಮಗೆ ಪ್ರತಿ ಸಲ ಕೂಡ ಹೇಳಿರ್ತೀನಿ ಅಲ್ಲ ಇವತ್ತು ನಾನು ಕಿನೋವಾ ಹಾಕ್ಕೊಂಡು ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ ಅಂದಲ್ಲ ಅದಕ್ಕೆ ನಾನು ರಾತ್ರಿಯೇ ಕಿನೋವಾನ ನೆನೆಸಿಟ್ಟಿದ್ದೆ ಇವಾಗ ಕುಕ್ಕರಲ್ಲಿ ಒಂದೇ ಒಂದು ವಿಜಲ್ನ ತೆಗೆಸ್ತಾ ಇದ್ದೀನಿ ನಾನೊಂದು ಕಪ್ ಕಿನೋವನ್ನು ತಗೊಂಡು ನೆನೆಸಿಟ್ಟಿದ್ದೆ ಹಾಗಾಗಿ ನಾನು ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಒಂದೇ ಒಂದು ವಿಜಲ್ನ ತೆಗೆಸ್ತಾ ಇದ್ದೀನಿ ಬೇಗನೆ ಬೈಕೊಳುತ್ತೆ ನಾವು ರಾತ್ರಿ ಪೂರ್ತಿ ನೆನೆಸಿ ಇಟ್ಟಿರೋದ್ರಿಂದ ಇನ್ನು ಈ ಕಡೆ ಇವತ್ತು ಮಶ್ರೂಮ್ ಮತ್ತೆ ಬಟಾಣಿ ಹಾಕ್ಬಿಟ್ಟು ಗ್ರೇವಿ ಮಾಡ್ತೀನಿ ಅಂತ ಹೇಳದ್ನಲ್ಲ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಶ್ರೂಮ್ ಏನು ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ ಪರವಾಗಿಲ್ಲ ಅನ್ನೋ ಥರ ಇತ್ತು ರಾತ್ರಿನೇ ಆರ್ಡರ್ ಮಾಡ್ಕೊಂಡಿದ್ದು ಆದರೆ ಯಾಕೋ ಈ ಸಲ ಫ್ರೆಶ್ ಆಗಿರೋ ಮಶ್ರೂಮ್ ಬಂದಿರಲಿಲ್ಲ ಇನ್ನೇನು ಮತ್ತೆ ರಿಟರ್ನ್ ಕಳ್ಸೋಕ್ಕಾಗಲ್ಲ ಆಗಲ್ಲ ಬಿಸಾಕು ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಬಳಸ್ಕೊಂಡು ಮಶ್ರೂಮ್ ಗ್ರೇವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ನ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಸುಲಭ ಲಾಸ್ಟ್ ಟೈಮ್ ಯಾರೋ ನನಗೆ ಕಮೆಂಟ್ ಮೂಲಕ ಕೇಳಿದ್ರಿ ಯಾವ ತರ ನೀವು ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ತೀರಾ ಅಂತ ನಾನು ಈ ತರ ಅಕ್ಕಿ ರವಾನ ತಗೊಳ್ತೀನಿ ಸ್ವಲ್ಪ ಅದು ತರಿತರಿಯಾಗಿರತ್ತಲ್ಲ ಅಕ್ಕಿ ರವ ಇಲ್ಲ ಅಂದ್ರೆ ನಾವು ಮಾಮೂಲಿ ರವ ಬರುತ್ತಲ್ಲ ಅದನ್ನು ಕೂಡ ತಗೊಳ್ಬಹುದು ಸ್ವಲ್ಪ ತರಿತರಿಯಾಗಿದ್ರೆ ಮಶ್ರೂಮ್ನ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಂತ ಈ ತರ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಡ್ತೀನಿ ಮಶ್ರೂಮ್ ಪೂರ್ತಿ ಎಲ್ಲ ಮಶ್ರೂಮ್ನು ಕೂಡ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಅರಿಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊತೀನಿ ಅಷ್ಟೇ ಇವತ್ತು ಅರಿಶಿನದ ಪುಡಿ ಏನು ಹಾಕಕ್ಕೆ ಹೋಗಲಿಲ್ಲ ಬರೀ ಉಪ್ಪಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಬೇಗನೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಜಾಸ್ತಿ ಟೈಮ್ ಕೂಡ ಏನು ಹಿಡಿಯಲ್ಲ ಇನ್ನು ಮೂಲಂಗಿ ಕ್ಯಾರೆಟ್ ಹಾಕಿ ಪರೋಟ ಮಾಡ್ಕೊಂತೀನಿ ಅಂತ ಹೇಳೋದ್ನಲ್ಲ ಅದಕ್ಕೆ ಮತ್ತೆ ಗ್ರೇವಿಗೆ ಎಲ್ಲದಕ್ಕೂ ಕೂಡ ನಾನು ಒಂದೇ ಸಲ ಹೆಚ್ಚಿ ಎತ್ತಿಡ್ತಿದ್ದೀನಿ ಲಾಸ್ಟ್ ಟೈಮ್ ಒಂದು ಮಿನಿ ಬ್ಲಾಗಲ್ಲಿ ನನಗೆ ಕೇಳಿದ್ರು ಪರೋಟಾ ರೆಸಿಪಿನ ಅಪ್ಲೋಡ್ ಮಾಡಿದಾಗ ಮೈದಾ ಬಳಸ್ಕೊಂಡು ಪರೋಟ ಮಾಡೋದಾ ನೀವು ಅಂತ ಹೇಳಿ ಇಲ್ಲ ನಾನು ಗೋಧಿ ಹಿಟ್ಟನ್ನ ಬಳಸ್ಕೊಂಡೇ ಪರೋಟ ಮಾಡೋದು ಚೆನ್ನಾಗೇ ಬರುತ್ತೆ ನಮಗೇನು ಮೈದಾ ಬಳಸ್ಕೊಂಡೇ ಮಾಡಬೇಕು ಅಂತ ಏನು ಅನಿಸಲ್ಲ ಹಾಗೆ ಇವಾಗ ಒಂದು ಪೂರ್ತಿ ಮೂಲಂಗಿನ ನಾನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನೂ ಕೂಡ ಚೆನ್ನಾಗಿ ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲಿ ನುಗ್ಗೆ ಸೊಪ್ಪಿತ್ತು ಹಾಗಾಗಿ ಹಾಕೊಂಡೆ ಅಷ್ಟೇ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಲ್ಲಿ ಸುಮಾರು ಒಂದು ಐದರಿಂದ ಆರು ಪರೋಟ ಆಗುತ್ತೆ ಮೂರು ಜನಕ್ಕೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪ ಇಷ್ಟೇ ಹಾಕೊಂಡು ಮಾಡ್ಕೊಳ್ತಾ ಇರೋದು ಇನ್ನು ನಾವು ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಕೈಯಲ್ಲೇ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಮತ್ತೆ ನಾವು ನೀರು ಹಾಕ್ಕೊಂಡು ಮಿತ್ಕೊಂಡ್ಬಿಟ್ರೆ ತೆಳ್ಗಾಗಿ ಹೋಗ್ಬಿಡುತ್ತೆ ಮೊದಲು ನಾವು ಸಲ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರೇನಾದರೂ ಬೇಕಾದರೆ ಮಾತ್ರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ನಾವು ಚಪಾತಿ ಯಾವ ಥರ ಮಿತ್ಕೊಳ್ತೀವಿ ನೋಡಿ ಅದೇ ಥರ ಮಿತ್ಕೊಳೋದು ಅಷ್ಟೇ ಇದಕ್ಕೆ ನಾವು ಬೇಕಾದರೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೋದು ಹಾಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ನಾನಿವತ್ತು ಗ್ರೇವಿ ಎಲ್ಲ ಮಾಡ್ತಾ ಇರೋದ್ರಿಂದ ನಾನು ಆ ಥರ ಮಸಾಲೆ ಏನು ಏನೂ ಹೋಗಿಲ್ಲ ಬರೀ ಜೀರಿಗೆ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡೆ ಅಷ್ಟೇ ಹಾಗೆ ನಮ್ಮ ಮನೆಯಲ್ಲಿ ಗ್ರೇವಿ ಮಾಡ್ಕೊಳ್ಳೋಕೆ ಇರ್ಬೋದು ಅಥವಾ ರೈಸ್ ಐಟಮ್ ಏನಾದರೂ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಇತ್ತು ನಾನು ಅದೇ ಕಡಾಯಲ್ಲಿ ಚಿತ್ರಾನ್ನ ಇರ್ಬೋದು ಅಥವಾ ಗೀ ರೈಸ್ ಫ್ರೈಡ್ ಎಲ್ಲ ಅದರಲ್ಲೇ ಮಾಡ್ಕೊಳ್ತಿದ್ದೆ ಹಾಗೆ ಕರಿನೂ ಕೂಡ ಅದರಲ್ಲೇ ಮಾಡ್ಕೊಳ್ತಾ ಇದ್ದೆ ಏನಾದ್ರೂ ಒಂದೇ ಸಲ ಜೀರಾ ರೈಸ್ ಮಾಡಿ ಅದು ಕಾಂಬಿನೇಷನ್ ಆಗಿ ಬೇರೆ ಏನಾದರೂ ಕರಿ ಮಾಡ್ಕೊಳ್ಳೋಣ ಅಂತ ಅಂದರೆ ರೈಸ್ನ ಮಾಡಿದ್ದಾದಮೇಲೆ ಮತ್ತೆ ನಾವು ಕರಿನ ಮಾಡ್ಕೊಳ್ಳೋಕೆ ಅದೇ ಪಾತ್ರೆನ ಬಳಸ್ಕೊಳ್ಬೇಕಾಗಿತ್ತು ಹಾಗಾಗಿ ಒಂದು ಮೀಡಿಯಂ ಸೈಜಿಂದು ಇನ್ನೊಂದು ಕಡಾಯಿ ಬಿಡೋಣ ಅಂತ ಹೇಳಿ ಇಂಡಸ್ ವ್ಯಾಲಿಯಿಂದ ನಾನು ಈ ಕಡಾಯಿನ ತರಿಸ್ಕೊಂಡಿದ್ದೀನಿ ಒಂದು ಮೂರು ದಿನಕ್ಕಿಂತ ಮುಂಚೆನೇ ನಾನು ಆರ್ಡರ್ ಮಾಡಿದ್ದೆ ಬೇಗನೆ ಡೆಲಿವರಿ ಮಾಡಿಕೊಟ್ರು ಈ ಕಡಾಯಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ನಾನು ದೊಡ್ಡ ಕಡಾಯಲ್ಲಿ ಫ್ರೈ ಎಲ್ಲ ಏನಾದರೂ ಮಾಡುವಾಗ ಸುಮಾರು ಜನ ನನಗೆ ಸುಮಾರು ಸಲ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರ ಆ ಕಡಾಯಿದು ಲಿಂಕ್ ಇದ್ರೆ ಕೊಡಿ ನಾವು ಕೂಡ ಪರ್ಚೇಸ್ ಮಾಡ್ತೀವಿ ಅಂತ ಅದನ್ನು ಕೂಡ ನಾನು ಇಂಡಸ್ ವ್ಯಾಲಿಯವರಿಂದೇ ತೊಗೊಂಡಿರೋದು ಇನ್ನು ಇದ್ರ ಜೊತೆಗೆ ಒಂದು ಕಾಸ್ಟ್ ಐರನ್ ತವ ಕೂಡ ತಗೊಂಡಿದ್ದೀನಿ ನಮ್ಮ ಮನೇಲಿ ದೋಸೆ ಮಾಡೋಕ್ಕೆ ಒಂದು ತವ ಇತ್ತು ಆದರೆ ಚಪಾತಿ ಎಲ್ಲ ಮಾಡಿದಾಗ ದೋಸೆ ಮಾಡೋಕೆ ಸ್ವಲ್ಪ ಕಷ್ಟ ಆಗೋದು ಹಾಗಾಗಿ ಚಪಾತಿ ರೊಟ್ಟಿಗೆಲ್ಲ ಏನೋ ತೊಗೊಂಡ್ಬೇಡೋಣ ಅಂತ ಹೇಳಿ ಈ ತವನ ನಾನು ಆರ್ಡರ್ ಮಾಡಿದ್ದು ಇದು ಕಾಲೇ ನಾನು ಸ್ವಲ್ಪ ಸೀಸನಿಂಗ್ ಮಾಡಿ ಎಣ್ಣೆ ಎಲ್ಲ ನಾಕಿಟ್ಟಿದ್ದೀನಿ ಇಂಡಸ್ ವ್ಯಾಲಿಯವರ ಐರನ್ ಪ್ರಾಡಕ್ಟ್ನೆಲ್ಲ ನಾವು ಸೀಸನಿಂಗ್ ಮಾಡೋದೇನೋ ಬೇಡ ಆದರೂ ಕೂಡ ನಾನು ಸಲ ಮಾಡಿಡ್ತೀನಿ ಇನ್ನು ಈ ತವಾಗೆ ಆಫರಲ್ಲಿ ತಡ್ಕ ಪ್ಯಾನ್ ಕೂಡ ಬಂದಿದೆ ನಾನು ಲಾಸ್ಟ್ ಟೈಮ್ ಕೆಲವೊಂದು ಐರನ್ ಪ್ಯಾನ್ಗಳನ್ನೆಲ್ಲ ತಗೊಂಡಾಗ ಅವಾಗಲೂ ಕೂಡ ಆಫರ್ ಅಲ್ಲಿ ಪ್ಯಾನ್ ಬಂದಿತ್ತು ಈ ಸಲ ಬಂದಿರೋದನ್ನ ನಾನು ಅಮ್ಮನ ಮನೆಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿಕೊಂಡೆ ಹಾಗೆ ಇವತ್ತು ತಗೊಂಡಿರೋ ಎಲ್ಲ ಪ್ರಾಡಕ್ಟ್ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಜೊತೆಗೆ ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ನಾನು ಕೆಲವೊಂದು ಕಾಸ್ಟ್ ಐರನ್ ಪ್ಯಾನ್ಗಳು ಹಾಗೆ ಆ ಸ್ಟೀಲ್ ಕುಕ್ಕರ್ನೆಲ್ಲ ತೊಗೊಂಡಿದ್ದೀನಲ್ಲ ಅದ್ರದ್ದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಾನು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಇವಾಗ ನಾನು ಅದೇ ಕಡಾಯಿನ ಬಳಸ್ಕೊಂಡು ಮಶ್ರೂಮ್ ಮತ್ತು ಬಟಾಣಿ ಕರಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾವು ಹಂಗೆ ಅಲ್ವಾ ಏನಾದರೂ ಹೊಸ್ದಾಗಿ ಪರ್ಚೇಸ್ ಮಾಡಿದ್ರೆ ಅದರಲ್ಲೇ ಅಡುಗೆ ಮಾಡಬೇಕು ಇಲ್ಲಾಂದರೆ ಸಮಾಧಾನ ಆಗೋಲ್ಲ ನಾನು ಕೂಡ ಹಂಗೇ ಆ ಕಡಾಯಿಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಜೊತೆಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದನ್ನ ತೊಗೊಂಡಿದ್ದೀನಿ ಅಷ್ಟೇ ಮೂರು ಜನಕ್ಕೆ ಇವತ್ತು ಮಾಡ್ಕೊಳ್ತಾ ಇರೋದು ಹಾಗಾಗಿ ಮೀಡಿಯಮ್ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಐದು ಗೋಡಂಬಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಸೇರಿಸ್ತಾ ಇದ್ದೀನಿ ಗೋಡಂಬಿ ಕಡಲೆ ಸೇರಿಸೋದ್ರಿಂದ ಗ್ರೇವಿ ಅಥವಾ ಕರಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗಾಗಿ ಇನ್ನು ಇನ್ನು ಈರುಳ್ಳಿ ಗೋಡಂಬಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕೊಂಡು ಒಂದೆರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ತೊಗೊಳ್ಬೋದು ಆ ಹುಳಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ನಾನು ಸ್ವಲ್ಪ ಸಣ್ಣದಾಗಿ ರುಬ್ಕೊಳ್ತೀನಿ ಗ್ರೇವಿ ಅಥವಾ ಕರಿ ಎಲ್ಲ ಮಾಡಿದಾಗ ಆ ತರಿ ತರಿಯಾಗಿದ್ದುಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಈ ಥರ ಸಣ್ಣದಾಗಿ ರುಬ್ಕೊಂಡ್ರೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಪೀಸ್ ಚಕ್ಕೆ ಮೂರು ಪೀಸ್ ಆಗೋವಷ್ಟು ಲವಂಗ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತೀನಿ ಕೊಂಡ್ತಾ ಇದ್ದೀನಿ ಸಣ್ಣ ಗಾತ್ರದ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಎರಡು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಬೋದು ಏನಿಲ್ಲ ಅದು ಕೂಡ ಚೆನ್ನಾಗೇ ಬರುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ಒಂದರಿಂದ ಎರಡು ನಿಮಿಷ ಸ್ವಲ್ಪ ಚೆನ್ನಾಗಿ ಎಣ್ಣೆಲನ್ನೇ ಬಾಡಿಸ್ಕೊಳ್ಬೇಕು ಮಸಾಲೆನ ಎಣ್ಣೆಲಿ ಬಾಡಿಸ್ಕೊಳ್ಳೋದ್ರಿಂದ ಕರಿ ಸ್ವಲ್ಪ ಜಾಸ್ತಿನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಮಸಾಲೆಗೆ ಸೇರಿಸ್ಕೊಂಡು ಒಂದು ಚಿಕ್ಕ ಕಪ್ಪಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ನಮಗೆ ಗೊತ್ತಾಗುತ್ತೆ ಕರಿ ಸ್ವಲ್ಪ ಗಟ್ಟಿ ಆಗಬೇಕಾ ಅಥವಾ ತೆಳುವಾಗಬೇಕಾ ಅಂತ ಹೇಳಿ ನಮಗೆ ಬೇಕೋ ಆ ನಾವು ಇದು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರೋದು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಧನ್ಯಾ ಪೌಡರ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಕುದಿ ಬರಬೇಕು ಇದೊಂದು ಕುದಿ ಬಂದ ಮೇಲೆ ನಾವು ಕಪ್ ಅಷ್ಟು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ತಗೊಂಡಿದ್ದೀನಿ ಹಾಗೆ ಒಂದು ಫುಲ್ ಪ್ಯಾಕ್ ಬರುತ್ತಲ್ಲ ಅದರಲ್ಲಿ ಫುಲ್ ಪ್ಯಾಕ್ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮಶ್ರೂಮ್ನ ನಾಲ್ಕು ಭಾಗದಂಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಯಾಕಂದ್ರೆ ಬೇಗ ಬೇಯ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ನಾನು ಒಂದು ಆರಿಂದ ಏಳು ನಿಮಿಷ ಮೀಡಿಯಂ ಫ್ಲೇಮಲ್ಲೇನೆ ಬೇಯಿಸ್ಕೊತೀನಿ ಲೋ ಫ್ಲೇಮಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಮೀಡಿಯಂ ಫ್ಲೇಮಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ನಾನು ಇಂಡಸ್ ವ್ಯಾಲಿದು ಸ್ಟೀಲ್ ಪಾತ್ರೆನ ಯಾಕೆ ತಗೊಂತೀನಿ ಅಂದರೆ ಈ ಪಾತ್ರೆ ಬೇಗ ತಳ ಹಿಡಿಯಲ್ಲ ಹಾಗಾಗಿ ನಾನು ನಾನು ಇಂಡಸ್ ವ್ಯಾಲಿ ಸ್ಟೀಲ್ ಪಾತ್ರೆಗಳನ್ನ ಜಾಸ್ತಿ ತಗೊಳ್ತೀನಿ ಇನ್ನು ದೋಸೆ ಮಾಡೋ ತವನು ಕೂಡ ನೀವು ಸುಮಾರು ಸಲ ನೋಡಿರ್ತೀರ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಈ ರೊಟ್ಟಿ ತವ ಅಥವಾ ಚಪಾತಿ ತವನು ಕೂಡ ಇವತ್ತು ಮಾಡಿ ನೋಡ್ತೀನಿ ಯಾವ ತರ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ಇದೆ ಬ್ಲಾವಲ್ಲಿ ತಿಳಿಸ್ತೀನಿ ಹಾಗೆ ಮಶ್ರೂಮ್ ಬಟಾಣಿ ಕರಿ ಬೇಕೊಳ್ಳೋವಷ್ಟರಲ್ಲಿ ನನಗೆ ಸ್ಯಾಲಡ್ಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಜಾರ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಒನ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪನ್ನ ಹುರ್ದಿಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಸೇರಿಸ್ಕೊಂಡೆ ಅಷ್ಟೆ ಇನ್ನು ನಾನು ಈ ಸ್ಟೀಲ್ ಬಾಟಲಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇಟ್ಟಿರೋದನ್ನ ನೋಡಿ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಯಾಕೆ ಆ ಥರ ಇಟ್ಟಿದ್ದೀರಾ ಅಂತ ನಾವೊಂದು ಸ್ಟೀಲ್ ಬಾಟಲ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ರೂಟ್ ಸಮೇತ ಕೊತ್ತಂಬರಿ ಸೊಪ್ಪನ್ನ ಇಟ್ಟರೆ ಒಂದು ನಾಲ್ಕರಿಂದ ಐದು ದಿನ ಅದು ಫ್ರೆಶ್ ಆಗಿರುತ್ತೆ ಬಾಡೋಗಲ್ಲ ನಾನು ಇವತ್ತು ಬೇರ್ನ ಕಟ್ ಮಾಡಿ ಇಟ್ಟಿದ್ದೆ ಒಂದೆರಡು ದಿನಕ್ಕೆಲ್ಲ ಬಾಡೋಯಿತು ಹಾಗಾಗಿ ರೂಟ್ ಸಮೇತ ನೀರೆಲ್ಲ ಹಾಕಿಟ್ರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕೂಡ ಇರುತ್ತೆ ಇನ್ನು ಅದೇ ಕೊತ್ತಂಬರಿ ಸೊಪ್ಪನ್ನ ನ ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ಕಡಲೆ ಬೀಜನೆಲ್ಲ ಸ್ವಲ್ಪ ತರಿತರಿಯಾಗಿ ಇದ್ದೀನಿ ಒಂದೇ ಒಂದು ರೌಂಡ್ ರುಬ್ಬಿದ್ರೆ ಸಾಕು ತುಂಬಾ ನುಣ್ಗಾಗೋದೇನು ಬೌಲ್ಗೆ ಒಂದರ್ಧ ಮೂಲಂಗಿ ಒಂದರ್ಧ ಕ್ಯಾರೆಟ್ ಒಂದರ್ಧ ಸೌತೆಕಾಯಿನ ಸಣ್ಣದ ಕಟ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಿನೋವಾ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಸಾಮಾನ್ಯವಾಗಿ ಗೆಲ್ಲ ಮೂಲಂಗಿನ ಬಳಸ್ಕೊಳ್ಳೋದೇ ಇಲ್ಲ ನಾವು ಆದಷ್ಟು ಸಾಲಡ್ ಗಳಿಗೆ ಈ ತರ ಹಸಿ ಮೂಲಂಗಿನ ಬಳಸ್ಕೊಡೋದು ತುಂಬಾ ಒಳ್ಳೆಯದು ಯಾಕಂದರೆ ಹಸಿ ಮೂಲಂಗಿ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡಿ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ ಇನ್ನು ಇದಕ್ಕೆ ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಆಗೋವಷ್ಟು ದಾಳಿಂಬೆ ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಾ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಪುಡಿ ಆಪ್ಷನಲ್ ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಿ ನಿಂಬೆಹಣ್ಣು ಹಾಕೋದು ಹಾಕೊಂಡು ನಾನು ಆಗಲೇ ಮರ್ತು ಬಿಟ್ಟಿದ್ದೆ ಹಾಗಾಗಿ ಕೊನೆಯಲ್ಲಿ ನಿಂಬೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಈ ಸ್ಯಾಲೆಡ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದರಲ್ಲಿ ಪ್ರೋಟೀನ್ ಇದೆ ಕಾಪ್ಸ್ ಇದೆ ಫೈಬರ್ ಇದೆ ಎಲ್ಲ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಈಸಿಯಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಮೊಟ್ಟೆನೂ ಬೇಯಿಸ್ಕೊಂಡಿದ್ನಲ್ಲ ಅದೇ ಮೊಟ್ಟೆ ಕೊಟ್ಟರೆ ತಿನ್ನಕಷ್ಟೊಂದು ಇಷ್ಟ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಾಟ್ ತರ ಮಾಡ್ಕೊಳ್ತಾ ಇದ್ದೀನಿ ಚಾಟ್ ತರ ಅಂದ್ರೆ ಬೇರೆ ಏನಿಲ್ಲ ಆವಾಗಲೇ ನಾನು ಈರುಳ್ಳಿ ಟಮೋಟೋ ಮತ್ತೆ ಟ್ನೆಲ್ಲ ತುರ್ದಿಟ್ಟಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ಒಂದೇ ಒಂಚೂರು ಚಿಲ್ಲಿ ಪೌಡರ್ನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇಷ್ಟೊಂದು ಮೊಟ್ಟೆ ಅಂದ್ಕೊಂಡ್ಬೇಡಿ ನನ್ನ ಕಸಿನ್ ಸಿಸ್ಟರ್ ಕೂಡ ಬಂದಿದ್ದಾಳೆ ಅವಳಿಗೂ ಕೂಡ ಸೇರಿಸಿ ಇವತ್ತು ಮಾಡ್ತಾ ಇದೀನಿ ಅಷ್ಟೇ ಜೊತೆಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ ಇಷ್ಟು ಮಾಡ್ಕೊಂಡ್ರೆ ಚಾಟ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬರೀ ಮೊಟ್ಟೆ ತಿಂದು ತಿಂದು ಬೇಜಾರಾಗಿದ್ರೆ ಈ ತರ ನಾವು ಚಾಟ್ ತರ ಮಾಡಿಕೊಂಡು ತಿನ್ಕೊಳ್ಬೋದು ಇನ್ನು ನಾನು ಎರಡು ಡಿಶ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಬಟಾಣಿ ಮತ್ತೆ ಮಶ್ರೂಮ್ ಕರಿ ಮಾಡ್ತಾ ಇದ್ನಲ್ಲ ಅದನ್ನು ಕೂಡ ನೀಟಾಗಿ ಬೆಂದಿದೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಬೇಗನೇ ಈ ಕರಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಅವರೇನಾದರೂ ಮಶ್ರೂಮಲ್ಲಿ ಏನಾದರೂ ಬೇರೆ ಅಡುಗೆ ಮಾಡಿದ್ರೆ ಅಷ್ಟೊಂದು ಈ ಬಿರಿಯಾನಿ ಎಲ್ಲ ಮಾಡ್ತೀವಲ್ಲ ಅದನ್ನ ಅಷ್ಟೊಂದು ಇಷ್ಟಪಡ್ತೀನಲ್ಲ ಆದರೆ ಈ ಥರ ಕರಿ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿ ಕೂಡ ಇವತ್ತು ಬಂದಿತ್ತು ಇನ್ನು ಕರಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅಡುಗೆ ಮನೆಯೂ ಕೂಡ ಹಾಗೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನಾನಿವಾಗ ಪರೋಟ ಮಾಡ್ಕೊಂಡು ಬಿಡೋಣ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಕೊನೆಯಲೇ ಚಪಾತಿ ಇರ್ಬೋದು ಪರೋಟ ಇರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದು ಯಾಕಂದರೆ ಬಿಸಿ ಬಿಸಿಯಾಗೂ ಇರುತ್ತೆ ಆಮೇಲೆ ಏನಾದರೂ ಲೇಟ್ ಆಯಿತು ಅಂತ ಅಂದರೂ ಕೂಡ ಒಂದೆರಡು ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದಂಗೆ ಇಟ್ಬಿಟ್ಟು ಶಾಪ್ಗೆ ಹೋಗ್ಬೋದು ರೆಡಿಯಾಗಿ ಮಧ್ಯಾಹ್ನ ಏನಾದರೂ ಫ್ರೀ ಇದ್ದರೆ ಬಂದು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊಳ್ತೀನಿ ಅಷ್ಟೇ ಕರಿ ಎಲ್ಲನೂ ಅರ್ಧದಲ್ಲೇ ನಿಲ್ಲಿಸಿ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈ ಮೂಲಂಗಿ ಕ್ಯಾರೆಟ್ ಪೊರೋಟನೂ ಕೂಡ ತುಂಬಾ ಈಸಿ ನಾವು ಮಾಮೂಲಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಎರಡು ಕಡೆ ತವಾಲಿ ಬೇಯಿಸ್ಕೊಂಡ್ರೆ ಆಯಿತು ಕೆಲವೊಬ್ಬರಿಗೆ ಇದು ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇದು ಸ್ವಲ್ಪ ಮಂದವಾಗಿದ್ರೂ ಕೂಡ ಇಷ್ಟ ಆಗುತ್ತೆ ನಮ್ಮನೇಲಿ ನಮಗೆ ಸ್ವಲ್ಪ ತೆಳುವಾಗೇ ಇರಬೇಕು ಹಾಗಾಗಿ ನಾನು ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತೀನಿ ಲಟ್ಟಿಸ್ಕೊಳ್ಬೋದು ತುಂಬ ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟೊಂದು ತೆಳುವಾಗಿ ಬರಲಿಲ್ಲ ಅಂದರೂ ಕೂಡ ಬೆಟರಾಗೇ ಬರುತ್ತೆ ಅಂತಲೇ ಹೇಳ್ಬೋದು ನಾನಿದ ಎಣ್ಣೆ ಎಲ್ಲ ಹಾಕಿ ಬೇಯಿಸಿಕೊಳ್ಳೇನು ಹೋಗಿಲ್ಲ ಏನಾದರೂ ಎಣ್ಣೆ ಎಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಎಣ್ಣೆ ಹಾಕಿ ಬೇಯಿಸಿಕೊಂಡು ಇಲ್ಲಾಂದ್ರೆ ತುಪ್ಪ ಹಾಕಿ ಬೇಸ್ಕೊಳ್ಬಹುದು ಕೂಡ ರುಚಿಯಾಗಿರುತ್ತೆ ಹಸಿ ಮೂಲಂಗಿ ಹಾಕಿರೋದ್ರಿಂದ ವಾಸನೆ ಬರುತ್ತೆ ಅಂತ ಕೂಡ ಏನಿಲ್ಲ ನಾವು ಈ ತರ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಮೂಲಂಗಿ ವಾಸನೆ ಬರಲ್ಲ ಇನ್ನು ನೀವು ಈ ಐರನ್ ತವ ಕೂಡ ನೋಡ್ತಿರ್ಬೋದು ಮೊದಲನೇ ಸಲ ಮಾಡಿದ್ರು ಕೂಡ ಈ ಪರೋಟ ಏನು ಸ್ವಲ್ಪ ಕೂಡ ಕಿತ್ತೋಗೋದಿರಬಹುದು ಅಥವಾ ಒಂದು ಕಡೆ ಬೇಯೋದು ಇನ್ನೊಂದು ಕಡೆ ಬೇದೇ ಇರೋದು ಆ ತರ ಎಲ್ಲ ಏನಾಗಿಲ್ಲ ಎಲ್ಲ ಕಡೆ ನೀಟಾಗಿ ಬೆಂದ್ಕೊಂಡಿದ್ದೆ ಒಂದೇ ಸಲ ಇನ್ನು ನಾನು ನನ್ನ ತಂಗಿಗೆ ನಮ್ಮ ಮತ್ತೆ ನನ್ನ ಹಸ್ಬೆಂಡ್ಗೆ ಎಲ್ಲಾರಿಗು ಒಂದೇ ಸಲ ಚಾಯ್ ಪರೋಟ ಎಲ್ಲನೂ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋದೆ ಹಾಗೆ ನಾನು ಲಾಸ್ಟ್ ಟೈಮ್ ನನ್ನ ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ ಹಾಗ ಸುಮಾರಷ್ಟು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಅದರ ನಾನು ನೆಗೆಟಿವ್ ಕಮೆಂಟ್ ಅಂತ ಹೇಳಿ ಹೇಳ್ತಾ ಇಲ್ಲ ನಿಮಗೆ ಡೌಟ್ ಇತ್ತಲ್ಲ ಅದನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ವ್ಲಾಗಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ದೀರಾ ಹಾಗೆ ರೀಲ್ಸಲ್ಲಿ ಚೆನ್ನಾಗಿ ಅಂತ ಹೇಳಿದಿರಾ ಯಾಕೆ ಎರಡು ಕಡೆ ಬೇರೆ ಬೇರೆ ತರ ಹೇಳಿದೀರಾ ನೀವು ಅಂತ ಕೇಳ್ತಾ ಇದ್ರಿ ಟ್ರಸ್ಟ್ ಮೀ ನಾನು ಹೇಳೋ ರೀತಿ ಅವತ್ತು ಸರಿ ಇರಲಿಲ್ಲ ಅಷ್ಟೇ ಆದರೆ ಅಲ್ಲಿನ ಫುಡ್ ನಿಜವಾಗ್ಲೂ ಚೆನ್ನಾಗಿ ಇತ್ತು ಅಲ್ಲಿನ ಬೇರೆ ಫುಡ್ ಬಗ್ಗೆ ನಾನು ಮಾತಾಡಬೇಕಿತ್ತು ಅಂದರೆ ನಾನು ಬರೀ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೇ ಬೇರೆ ಎಲ್ಲ ಫುಡ್ಡು ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಆ ವ್ಲಾಗಲ್ಲಿ ಹೇಳಿಲ್ಲ ಅದನ್ನು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿ ತಪ್ಪಾಗಿತ್ತು ಅಷ್ಟೇ ಅಲ್ಲಿನ ಫುಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಾನು ಬರೀ ವೆಜಿಟೇಬಲ್ ಪುಲಾವ್ನ ಆರ್ಡರ್ ಮಾಡ್ಕೊಂಡಿದ್ದೆ दे de... ಅದು ನನಗೆ ಚೆನ್ನಾಗಿತ್ತು ಅಂತಲೇ ಅನ್ನಿಸ್ತು ಇನ್ನು ನನ್ನ ಕಸಿನ್ಸ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲ ಅವರು ಹೇಳ್ತಿದ್ರು ನನ್ನ ಹಸ್ಬೆಂಡ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡಿದ್ರು ಅವರೊಬ್ಬರೇ ಆ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳಿದ್ದು ಅದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಿತ್ತು ನಿಜ ಹೇಳಬೇಕು ಅಂದರೆ ನನ್ನದೇ ತಪ್ಪು ನಾನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ಹಾಗಾಗಿ ನಿಮಗೆ ಆ ಥರ ಡೌಟ್ ಬಂದಿದೆ ಹಂಗಾಗಿ ನಾನು ಈ ಬ್ಲಾಗಲ್ಲಿ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡೋಣ ಅದ್ರ ಬಗ್ಗೆ ಅಂತ ಹೇಳಿ ಮಾತಾಡಿದೆ ಅಷ್ಟೇ ಅಲ್ಲಿನ ಫುಡ್ ನಿಜವಾಗ್ಲೂ ಚೆನ್ನಾಗೇ ಇತ್ತು ಆದರೆ ಬಿರಿಯಾನಿ ಚೆನ್ನಾಗಿರ್ದಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳಿದ್ದು ಇವಾಗ ನಿಮಗೆ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದೇನು ಬೇಡ ಅಂತ ಅನ್ಕೊಂಡಿದ್ದೆ ಆದರೆ ಕೆಲವರು ಡೌಟ್ ಮೇಲೆ ಕೇಳಿದ್ರಿ ಅಲ್ವಾ ಅವ್ರಿಗೋಸ್ಕರ ನಾನು ಆನ್ಸರ್ ಮಾಡಿದ್ದು ಅಷ್ಟೇ ಆದರೆ ಇನ್ನೂ ಕೆಲವರು ಬೇಕು ಅಂತಲೇ ಆ ಥರ ಕಮೆಂಟ್ ಮಾಡ್ತಾರೆ ಅಂತ ಅನಿಸುತ್ತೆ ನೀವು ದುಡ್ಡು ಬರುತ್ತೆ ಅಂದರೆ ಏನು ಬೇಕಾದ್ರೂ ಪ್ರಮೋಷನ್ ಮಾಡ್ತೀರಾ ಬಿಡಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಮೊದಲಿಂದ ನಾವು ಬ್ಲಾಗ್ನ ನೋಡ್ಕೊಂಡು ಬಂದಿದ್ರೆ ಖಂಡಿತ ಅವರಿಗೆಲ್ಲ ಗೊತ್ತಿರುತ್ತೆ ನನ್ನ ಚಾನಲಲ್ಲಿ ಯಾವುದೇ ಥರ ಗೇಮಿಂಗ್ ಆ್ಯಪ್ ಬಗ್ಗೆ ಇರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು ನಾನು ರಿವ್ಯೂ ಕೊಡೋಕ್ಕೋಗಿಲ್ಲ ಹಾಗಂತ ನನಗೆ ಅದು ಯಾವುದೇ ಪ್ರಮೋಷನ್ ಬರ್ತಾ ಇಲ್ಲ ಅಂತ ಕೂಡ ಅಲ್ಲ ದಿನದಲ್ಲಿ ಒಂದು ಮೂರು ನಾಲ್ಕು ಮೇಲೆ ಖಂಡಿತ ಬಂದೇ ಬರುತ್ತೆ ಈ ಥರ ಪ್ರಾಡಕ್ಟ್ಗಳದು ಪ್ರಮೋಷನ್ ಮಾಡಿ ಅಂತ ಹೇಳಿ ನಾನು ಇದುವರೆಗೂ ಕೂಡ ಯಾವುದನ್ನು ಕೂಡ ತೊಗೊಂಡಿಲ್ಲ ಏನಕ್ಕೆ ಅಂತ ಅಂದರೆ ನಮ್ಮ ಸ್ಕಿನ್ ಟೋನ್ ಬೇರೆ ಇರುತ್ತೆ ಈಗ ನನ್ನ ಸ್ಕಿನ್ ಟೋನ್ ಬೇರೆ ಇರುತ್ತೆ ನಿಮ್ಮ ಸ್ಕಿನ್ ಬೇರೆ ಇರುತ್ತೆ ನಾನು ಇವತ್ತು ಅಪ್ಲೈ ಮಾಡ್ಕೊಂಡಿರೋ ಕ್ರೀಮ್ ಅಥವಾ ಪ್ರಾಡಕ್ಟ್ ನನಗೆ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ನಿಮಗೂ ಕೂಡ ಸೆಟ್ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ ಹಾಗಾಗಿ ನಾನು ಆ ಥರದ್ನೆಲ್ಲ ನಾನು ರಿವ್ಯೂ ಕೊಡ್ತಾ ಇಲ್ಲ ಇನ್ನ ಗೇಮಿಂಗ್ ಆ್ಯಪ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅದರಿಂದ ನಮಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಅದರ ಬಗ್ಗೆ ಒಂದು ರೀಲ್ಸ್ ಕೂಡ ಮಾಡಿದ್ದೀವಿ ನಮಗೆ ಏನು ತೊಂದರೆ ಆಗುತ್ತೆ ಗೇಮಿಂಗ್ ಆ್ಯಪ್ ಬಗ್ಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾನು ಮಾಡಿರುವಾಗ ಬೇಕು ಅಂತ ನಿಮಗೆ ಆ ಯೂಸ್ ಇಲ್ದಿರೋದು ನಿಮಗೆ ತೊಂದರೆ ಆಗೋ ಥರದ್ದು ನಾನು ಯಾವುದನ್ನು ಕೂಡ ಪ್ರಮೋಷನ್ ಮಾಡೋಕ್ಕೋಗಿಲ್ಲ ನಿಮಗೆ ಅದರಿಂದ ಏನಾದರೂ ಯೂಸ್ ಆಗಬೇಕು ನಿಮಗೂ ಕೂಡ ಅದರಿಂದ ಏನಾದರೂ ಅನುಕೂಲ ಆಗಬೇಕು ಆ ಥರದ್ದು ಮಾತ್ರ ನಾನು ಪ್ರಮೋಷನ್ನ ಮಾಡ್ತಾ ಇರೋದು ಕೆಲವೊಂದು ಸ್ಯಾರಿಗಳನ್ನ ಪ್ರಮೋಷನ್ ಮಾಡ್ತೀನಿ ಸ್ಯಾರಿ ಎಲ್ಲರೂ ತೊಗೊಂಡೇ ತೊಗೊಳ್ತೀರ ಅಲ್ವಾ ಅದರಲ್ಲೂ ಕೂಡ ನಾನು ಚೆನ್ನಾಗಿದ್ದರೆ ಅದು ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇದ್ರೆ ಮಾತ್ರ ಸ್ಯಾರಿನ ಪ್ರಮೋಷನ್ ಮಾಡೋದು ಇಲ್ಲಾಂದರೆ ನನಗೆ ಖಂಡಿತ ಮಾಡಲ್ಲ ನನ್ನ ಬ್ಲಾಗ್ನ ನೀವು ಮುಂಚೆಯಿಂದಲೇ ನೋಡ್ಕೊಂಡು ಬರ್ತಿರೋರಿಗೆ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕೆಲವರು ಗೊತ್ತಿದ್ರೂ ಕೂಡ ಬೇಕು ಅಂತ ಒಬ್ಬರಿಗೆ ಹರ್ಟ್ ಮಾಡಬೇಕು ಅಥವಾ ಅವ್ರಿಗೆ ಬೇಜಾರು ಮಾಡಬೇಕು ಅಂತೇಳಿ ಆ ಥರ ಇದ್ದರೆ ನಾನು ಅವರಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ ಅವ್ರ ಐ ಡಿನ ಬ್ಲಾಕ್ ಮಾಡಬೇಕು ಅಷ್ಟೇ ಇನ್ನು ಇದ್ರ ಬಗ್ಗೆ ಇವತ್ತಿಗೆ ಮಾತನ್ನು ಕೂಡ ನಾನು ಮುಗಿಸ್ಬಿಡ್ತೀನಿ ಮತ್ತು ಅದ್ರ ಅದನ್ನೇ ಮಾತಾಡ್ಕೊಂಡು ಹೋಗ್ತಿದ್ರೆ ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಇನ್ನು ನಾನು ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಕಝಿನ್ ಬಂದಿದ್ಲಲ್ಲ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಶಾಪ್ ಹತ್ರ ಓದು ಶಾಪ್ ಹತ್ರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ನ ಮಾಡ್ತಾ ಇದ್ರು ಅದಂತೂ ತುಂಬಾ ಧೂಳು ಧೂಳೆಲ್ಲ ಬಂದು ಶಾಪ್ ಒಳಗಡೆನೇ ತುಂಬಿಕೊಳ್ತಾ ಇತ್ತು ಹಾಗಾಗಿ ನಾನು ಶಾಪ್ನ ಓಪನ್ ಮಾಡಲಿಲ್ಲ ಸ್ವಲ್ಪ ಹೊತ್ತು ಓಪನ್ ಮಾಡಿ ನೋಡಿದೆ ತುಂಬ ಧೂಳು ಬರ್ತಿತ್ತಲ್ಲ ಮಷಿನ್ಗಳೆಲ್ಲ ಹಾಳಾಗೋಗ್ಬಿಡತ್ತೆ ಏನ ಅಂತ ಹೇಳ್ಬಿಟ್ಟು ಶಾಪ್ನ ಕ್ಲೋಸ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಇನ್ನು ನನ್ನ ಕಝಿನ್ ಎಲ್ಲ ಬಂದಿದ್ಲಲ್ಲ ಅವರು ಮತ್ತೆ ಅವ್ರ ಭಾವ ಎಲ್ಲ ಯಾರು ವೆಯ್ಟ್ ಜಾಸ್ತಿ ಇದ್ದಾರೆ ಯಾರು ಕಮ್ಮಿ ಇದಾರೆ ಅಂತ ಎಲ್ಲ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ರು ಅವಳ ಐಟ ಕರೆಕ್ಟ್ ಆಗಿದ್ದಾಳೆ ಕನ್ಫರ್ಮ್ ಮಾಡಿರೋದು ಎಲ್ಲ ತೆಗೆದ್ರೆ ಮೊಬೈಲ್ ಎಲ್ಲ ತೆಗೆದ್ರೆ ಎಪ್ಪತ್ತೊಂದು ಇದೀನ್ ಕರೆಕ್ಟಾಗಿ ಆಗಿ ನನ್ನ ನೈಟ್ಗೆ ಗಡಿಯಾರ ನಿಂತೋಗಿದೆ ಜಾಸ್ತಿ ಇದೆಯಾ ಗಡಿಯಾರ ನಿಂತೋಗಿದೆ ಅನ್ಸುತ್ತೆ ನಾ ಅಷ್ಟೇ ಎಲ್ಲ ಮಾಡಿದ್ಮೇಲೆ ತೂಕ ಹಾಕೋರೆ ಜಾಸ್ತಿನೇ ಬರೋದು ಐವತ್ತಿರೋದು ನೋಡು ಐವತ್ತೊಂದು ತೋರಿಸ್ತೈತೆ ಖಾಲಿ ಹೊಟ್ಟೆಲ್ ತೂಕ ಹಾಕ್ಬೇಕು ಬಿಡು ಹಳಿ ಏನು ಮಾಡೋಕ್ಕಲ್ಲ ಇನ್ನು ನನ್ನ ಹಸ್ಬೆಂಡ್ ಕೂಡ ಟೈಮ್ ಆಯಿತು ಅಂತ ಹೇಳಿ ಹೊರಟರು ನನ್ನ ಸಿಸ್ಟರ್ನು ಕೂಡ ಇರು ದಿನ ನಾಳೆ ಹೊರಡುವಂತೆ ಅಂತ ಹೇಳಿದ್ರೆ ಅವಳು ಕೂಡ ಇಲ್ಲ ನಾನು ಹೋಗಬೇಕು ಅಂತ ಹೇಳಿ ಅವ್ರ ಬಾಬನ್ ಜೊತೆನೇ ಹೊರಡ್ಳು ಅವರು ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಇಬ್ರು ಕೂಡ ಹೊರಟರು ನಾನೊಂದು ಹತ್ತು ಹದಿನೈದು ನಿಮಿಷ ನೋಡಿದೆ ನೋಡೋಣ ಆಗುತ್ತೇನೋ ಅಂತ ಎಲ್ಲ ಹೇಳಿಬಿಟ್ಟು ತುಂಬಾ ಧೂಳು ಒಳಗಡೆ ಬರ್ತಾ ಇತ್ತಲ್ಲ ನನಗೆ ಓ ಇದಾಗಲ್ಲ ಜಾಸ್ತಿ ಧೂಳು ಬರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಶಾಪ್ನ ಕ್ಲೋಸ್ ಮಾಡಿದೆ ಅದಾದ್ಮೇಲೆ ಯೋಚನೆ ಮಾಡ್ತಾ ಇದ್ದೆ ಇವತ್ತಿನ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಬೇರೆ ಕೆಲಸನ ಎಲ್ಲ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಮೊದಲು ನಾನು ನನ್ನ ಕಸಿನ್ ತುಂಬ ದಿನದಿಂದ ಮನೆ ಕರೀತಾ ಇದ್ದರು ಅಂದರೆ ಈ ಬಾಳೆದು ಗೊನೆದು ಹೂವು ಬಂದಿದೆ ಬಂದು ತಗೊಂಡೋಗು ಎಲ್ಲ ಹೇಳ್ಬಿಟ್ಟು ಹಂಗಾಗಿ ಮೊದಲು ಅಲ್ಲಿಗೆ ಹೋಗಿ ಆ ಬಾಳೆವು ಕೂಡ ತಗೊಂಡೆ ಬಾಳೆಹವು ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು ಅಂದರೆ ನಾ ಎರಡು ಮೂರು ದಿನದಿಂದ ಹೇಳ್ತಾನೆ ಇದ್ದರು ನಾನೇ ಹೋಗೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬಾಡೋಗಿರೋ ಥರ ಆಗಿತ್ತು ಅಷ್ಟೇ ಇನ್ನು ಅಲ್ಲಿಂದ ನಾನು ಜ್ಯುವೆಲ್ರಿ ಶಾಪ್ಗೆ ಬಂದೆ ಇವತ್ತು ಸಂಜೆ ಒಂದು ಬರ್ತ್ ಪಾರ್ಟಿ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಹಾಗಾಗಿ ಪಾಪಿಗೆ ಏನಾದರೂ ಪ್ರೆಸೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಬೆಳ್ಳಿದು ಕಾಲಿಗೆ ಕಡ್ಗ ಬರುತ್ತೆ ನೋಡಿ ಅದನ್ನು ತಗೊಂಡೋಗೋಣ ಅಂತ ಹೇಳಿ ನೋಡ್ತಾ ಇದ್ದೆ ನನ್ನ ಬಜೆಟಿಗೆ ತಕ್ಕನಾಗೆ ಒಂದು ಪುಟ್ಟಾಗಿರೋದು ಸಿಕ್ತು ನನಗೆ ಅದು ಚೆನ್ನಾಗಿದೆ ಕ್ಯೂಟಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಡೆ ಇನ್ನು ಅಲ್ಲಿ ಪರ್ಚೇಸ್ ಎಲ್ಲ ಮಾಡ್ಕೊಂಡಿದ್ದ ಆದಮೇಲೆ ನೆಕ್ಸ್ಟ್ ಮಂತ್ ನನ್ನ ಕಝಿನ್ದು ಮದುವೆ ಇತ್ತು ಹಾಗಾಗಿ ಕೆಲವೊಂದು ಸ್ಯಾರಿ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಸ್ಟಿಚಿಂಗ್ ಕೊಟ್ಟೆ ಅಲ್ಲಿ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಶಾಪಲ್ಲಿ ಸ್ವಲ್ಪ ಫೋಟೋ ಪೇಪರು ಮತ್ತು ಫೋರ್ ಶೀಟ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟು ಅದನ್ನು ಕೂಡ ತಗೊಂಡು ಬಂದಿದ್ದಾಯಿತು ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗಿ ಮನೆಯಲ್ಲಿ ಸ್ವಲ್ಪ ಕೆಲಸ ಆಯಿತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ನಾಲ್ಕೂವರೆ ಅಂಗೆ ನಾನು ಶಾಪೋಗಿ ಬಂದೆ ಇಷ್ಟರಲ್ಲಿ ಕೆಲಸ ಎಲ್ಲ ಮುಗ್ದಿರ್ಬೋದು ಇವಾಗ ಶಾಪ್ನ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಕೆಲಸ ಮುಗ್ದಿರಲಿಲ್ಲ ಫ್ರಂಟ್ ಸೈಡಲ್ಲೆಲ್ಲ ಡೆಮೋಲಿಶ್ ಮಾಡಿದ್ರು ಇನ್ನು ಬ್ಯಾಕ್ ಸೈಡ್ದಲ್ಲೆ ಡೆಮಾಲಿಶ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ತಾ ಧೂಳು ಬರ್ತಾನೆ ಇತ್ತು ಇಷ್ಟು ಬಂದಿತ್ತು ಧೂಳು ಅಂದರೆ ಅಲ್ಲಿ ನಾನು ಪಾಟ್ಗಳನ್ನೆಲ್ಲ ಇಟ್ಟಿದ್ನಲ್ಲ ಅದೆಲ್ಲ ಕಲರ್ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಇನ್ನು ಶಾಪ್ ಪ್ಪು ಕ್ಲೋಸ್ ಮಾಡಿದ್ರು ಕೂಡ ಒಳಗಡೆ ಎಲ್ಲ ಡೆಸ್ಕ್ ತುಂಬ್ಕೊಂಡ್ಬಿಟ್ಟಿತ್ತು ಇನ್ನು ಶಾಪ್ ಓಪನ್ ಮಾಡಿದರೆ ಇವತ್ತು ಇನ್ನು ಅದೆಷ್ಟು ಧೂಳು ಬಂದಿರೋದು ಗೊತ್ತಿಲ್ಲ ಅದನ್ನೇ ನೋಡ್ತಾ ಇದೆ ಎಷ್ಟೊಂದು ಧೂಳು ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಮುಟ್ಟಿದ್ರು ಬರೀ ಧೂಳೇ ಸಿಗ್ತಾ ಇದೆ ಕೈಗೆ ಇದನ್ನೆಲ್ಲ ಕ್ಲೀನ್ ಮಾಡೋಕೆ ಇನ್ನೊಂದು ದಿನ ಟೈಮ್ ತಗೊಂಡಿದ್ದೀನಿ ನಾನು ಅದನ್ನೇ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಅಲ್ಲಿ ಮಷೀನ್ದು ಸೌಂಡ್ ಆಗ್ತಾ ಇತ್ತಲ್ಲ ನೀಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ನೇ ಕೊಡೋಣ ಅಂತ ಹೇಳಿ ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಶಾಪ್ನ ಕ್ಲೋಸ್ ಮಾಡಿಕೊಂಡೆ ನಾನು ಫೋಟೋ ವರ್ಕೆಲ್ಲ ಮಾಡಿಕೊಂಡೆ ಯಾಕಂದರೆ ಸಂಜೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಹಾಗಾಗಿ ಎಲ್ಲನೂ ಮಾಡಿಬಿಟ್ಟು ಲಾಭ ಕಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಶಾಪ್ನ ಕ್ಲೋಸ್ ಮಾಡಿಕೊಂಡು ಅಂದರೆ ಡೋರ್ನ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಂಗಿದ್ರೂ ಕೂಡ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬರ್ತಾಯಿದ್ರು ಇನ್ನು ಇವತ್ತಿನ ಬಿಸ್ನೆಸ್ ಪೂರ್ತಿ ಹೋಯಿತು ಒಂದೊಂದು ಸಲ ಹಿಂಗಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇವತ್ತಿನ ನನಗೆ ಅಷ್ಟೊಂದು ಬೇಜಾರಾಗಲಿಲ್ಲ ಯಾಕಂದರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡಲ್ಲ ಆ ಕೆಲಸನಾದರೂ ಆಯ್ತಲ್ಲ ಅಂತ ಹೇಳಿ ಸುಮ್ಮನೆ ಅದೇ ಅಷ್ಟೆ ಇನ್ನು ಸಂಜೆ ಮನೆಗೆ ಬಂದು ಪಾರ್ಟಿಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಲೇಟ್ ಬಂದರು ಬಂದ್ರು ಅವ್ರು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನು ಟೈಮ್ ಕೂಡ ಇರಲಿಲ್ಲ ಒಂಬತ್ತುವರೆಗೆ ಪಾರ್ಟಿ ಮುಗಿಯುತ್ತೆ ಅಂತ ಹೇಳಿದ್ರು ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ನಾನು ಕೂಡ ಬೇಗ ಬೇಗನೆ ರೆಡಿ ಆಮೇಲೆ ನೋಡಿದ್ರೆ ಈ ಸ್ಯಾರಿ ತುಂಬಾ ಶಾರ್ಟ್ ಇದೆ ಇದನ್ನ ನನಗೆ ಒಂದು ಇನ್ಸ್ಟಾ ಪೇಜಿಂದ ಕಳಿಸ್ಕೊಟ್ಟಿದ್ರು ನಾನು ಇವತ್ತು ಅದೇ ಸ್ಯಾರಿನ ವೇರ್ ಮಾಡೋಣ ಅಂತ ಹೇಳಿ ಬ್ಲೌಸ್ನೆಲ್ಲ ಸ್ಟಿಚಿಂಗ್ ಬಿಟ್ಟಿದ್ದೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸುವಾಗ್ಲೂ ನೋಡಿಲ್ಲ ಸ್ಯಾರಿ ಲೆಂತ್ ಯಾವ ಇದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬಂದ ಮೇಲೂ ಕೂಡ ನಾನು ಚಕ್ಕೆ ಮಾಡಿಲ್ಲ ನನಗೆ ಈ ಥರ ಕಡಿಮೆ ಬರುತ್ತೆ ಲೆಂತ್ ಅಲ್ಲಿ ಬಿಡ್ತಲ್ಲಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ ಇದುವರೆಗೂ ಯಾವ ಸ್ಯಾರಿ ಕೂಡ ಈ ಥರ ಆಗಿರಲಿಲ್ಲ ಇದೇ ಮೊದಲನೇ ಸಾರಿ ಈ ಥರ ಕಡಿಮೆ ಬಂದಿರೋದು ಸರಿ ಇನ್ನೇನು ಮಾಡೋದು ಈ ಸ್ಯಾರೀಲೊಂತೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಬೇರೆ ಸ್ಯಾರಿನ ಹಾಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡಿದೆ ಆದರೆ ಟೈಮ್ ಆಗೋಗ್ಬಿಟ್ಟಿತ್ತು ಇನ್ನು ನನ್ನ ಸ್ಯಾರಿಯೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೈಗೆ ಯಾವ ಸಿಗುತ್ತೋ ಡ್ರೆಸ್ನ ಹಾಕೊಂಡು

अरे तू भी उसको तो नोटिंग अप कर रही है हाँ 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 मैंने सबसे नोटिंग किया कुछ नहीं ಇನ್ನು ನಾವು ಹೋಗೋ ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಏನು ಶುರುವಾಗಿರಲಿಲ್ಲ ನಾವು ಹೋದ್ಮೇಲೆ ಅವರು ಕೂಡ ಶುರು ಮಾಡಿದ್ದು ಅವರ ಅಮ್ಮ ಎಲ್ಲ ಬರಬೇಕಿತ್ತಂತೆ ಅದಕ್ಕೆ ಅವರು ವೆಯ್ಟ್ ಮಾಡ್ತಾಯಿದ್ರು ಸದ್ಯ ಹೆಂಗೋ ನಾವು ಬಂದಮೇಲೆ ಎಲ್ಲ ಶುರು ಆಯ್ತಲ್ಲ ಸದ್ಯಕ್ಕೆ ಸರಿಯಾದ ಟೈಮಿಗೆ ನಾವು ಬಂದ್ವಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ದೋ ಇನ್ನು ಈ ಅಣ್ಣ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಫ್ರೆಂಡ್ ಆಗಬೇಕು ಅವ್ರ ಪಾಪುದೇ ಇವತ್ತು ಬರ್ತಡೇ ಇದ್ದಿದ್ದು ಅವ್ರ ವೈಫ್ ನನಗೆ ಪರಿಚಯ ಇರಲಿಲ್ಲ ಇನ್ನು ಅವರು ನನ್ನ ಬ್ಲಾಗ್ಸ್ನ ಯಾವಾಗಲೂ ನೋಡ್ತಾ ಇರ್ತಾರಂತೆ ಲಾಸ್ಟ್ ಟೈಮ್ ಕೂಡ ಒಂದು ಮದುವೆಗೆ ಹೋದಾಗ ಕಾಲ್ ಮಾಡಿ ಹೇಳಿದರು ನಿಮ್ಮ ಬ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾರೆ ಇದ್ದೆ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನನ್ನ ಪಾಪು ಬರ್ತಡೆ ಇದೆ ನೀವು ನೀವಾಗ್ ಬರಬೇಕು ಅಂತ ಎಲ್ಲ ಹೇಳಿ ಇನ್ನು ಅವ್ರ ಹಸ್ಬೆಂಡ್ ಕೂಡ ನನ್ನ ಹಸ್ಬೆಂಡ್ಗೆ ತುಂಬಾ ಸಲ ಹೇಳಿದ್ರಂತೆ ಬರ್ತಡೇ ಬರಬೇಕು ಅಂತ ಹೇಳಿ ನಾವು ನಾವಿವತ್ತು ಹೋಗಲೇಬೇಕು ಅಂತ ಹೇಳಿ ಅಷ್ಟೊಂದು ಗಲಿಬಿಲಿ ಆದ್ರೂ ಕೂಡ ಬಂದಿದ್ದು ಅವ್ರು ಸಲ ಹೇಳಿದ್ರಲ್ಲ ಹೋಗ್ತಿದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಳಿ ಇನ್ನ ಅಲ್ಲಿಗೆ ಹೋದ್ಮೇಲೆ ನಮಗೊಂದು ತುಂಬಾನೇ ಖುಷಿ ಆಯಿತು ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ನಮಗೆ ಅಂತ ಸ್ವಲ್ಪ ಟೈಮ್ ಮಾಡ್ಕೊಂಡ್ರು ಅಷ್ಟೊಂದು ಜನ ಇದ್ರು ಕೂಡ ಇನ್ನು ಅವ್ರ ಫ್ರೆಂಡ್ಸ್ ಕೂಡ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರಂತೆ ಅವರು ಕೂಡ ಬಂದು ಮಾತಾಡಿಸ್ತಾರೆ ನಾನು ಎಲ್ಲ ವ್ಲಾಗ್ಸ್ ನೋಡ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಂಡ್ರು ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡೆ ನನ್ಗೆ ಇತ್ತೀಚೆಗೆ ಎಲ್ಲಾದರೂ ಹೋದಾಗ ಯಾರಾದರೂ ಸಿಕ್ಕಿ ಮಾತಾಡಿಸಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ಯಾರೂ ಪರಿಚಯನೇ ಇರಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ನಾವಿಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದು ಅಲ್ಲಿ ನನ್ನ ಹಸ್ಬೆಂಡು ಬೆಕ್ಕಿನ ತರ ಹೋಗಿ ಕೇಕ್ ಕಟ್ ಮಾಡಿ ತೊಗೊಂಡ್ ಬಂದು ತಿಂತಿದ್ದಾರೆ ಪಾಪ ಅವರು ತುಂಬಾ ಬ್ಯುಸಿಲಿದ್ರು ಇದ್ರು ಮಗು ಎಲ್ಲ ಅಳ್ತಾ ಇತ್ತಲ್ವಾ ಅವ್ರಿಗೆ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೊಡೋಕೆ ಟೈಮ್ ಇರಲಿಲ್ಲ ಹಸ್ಬೆಂಡ್ ನೋಡೋವರೆಗೂ ನೋಡಿದ್ರು ಅವ್ರಿಗೆ ಈ ಥರ ಕೇಕು ಚಾಕ್ಲೇಟ್ ಎಲ್ಲ ಸಿಕ್ಬಿಟ್ರೆ ಕ್ರೇವಿಂಗ್ನಂತೂ ಅವರು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಯಾರಿರಲಿ ಯಾರು ಇಲ್ದಿರಲಿ ಹೋಗಿ ಎತ್ಕೊಂಡು ತಿನ್ಕೊಂಡು ಬಿಡ್ತಾರೆ ಅವರು ಎಲ್ಲರೂ ನೋಡ್ತಿದ್ದಾರೆ ಆದರೂ ಹೋಗಿ ಅವರು ತೊಗೊಂಡು ಒಂದು ಎರಡು ಮೂರು ಪೀಸ್ ತಿನ್ಕೊಂಡು ಬಂದರು ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಇನ್ನು ಅಲ್ಲಿ ತುಂಬ ಚೆನ್ನಾಗೇ ಟೈಮ್ ಹೋಯಿತು ನಾವೊಂದು ಎಂಟು ಮುಕ್ಕಾಲು ಏನೋ ಎಂಟು ಮುಕ್ಕಾಲು ಆಗಿತ್ತು ಅನ್ಸುತ್ತೆ ನಾವು ಅಲ್ಲಿಗೆ ಹೋದಾಗ ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು ಹನ್ನೊಂದು ಗಂಟೆ ಆಯಿತು ಬರೀ ಮಾತುಕತೆ ಆಗೋಯಿತು ತುಂಬ ಚೆನ್ನಾಗಿ ಮ ಅವರು ಕೂಡ ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದ್ಸಲ ಫೋಟೋಸ್ ಎಲ್ಲ ತಗೋಸ್ಕೊಂಡು ನಾವು ಕೂಡ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟಿ ಹಣ್ಣು ಜೋಸ್ ಐತೆ ಕುಡಿತಿಯಾ ನಾನು ಇವತ್ತಿನ ಬ್ಲಾಗ್ನು ಕೂಡ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್